ಬಹುಶಃ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕೆರೆಗಳನ್ನು ಕಟ್ಟಿರ್ತಕ್ಕಂತ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ಊರಿನಲ್ಲಿ ಯಾರೋ ದೊಡ್ಡ ದೊಡ್ಡರಿದ್ದಾರೆ ಅಂದ್ರೆ ಅವರು ಒಂದು ಕೆರೆ ಕಟ್ಟಿಸೋದು, ಅದು ನಮ್ಮಲ್ಲಿ ಒಂದು ರೀತಿಯಲ್ಲಿ ಪದ್ಧತಿ ತರ. ಮಹಾರಾಜರು ನೂರಾರು ಸಾವಿರಾರು ಕೆರೆಗಳನ್ನು ಕಟ್ಟಿಸಿದ್ದಾರೆ ನಮ್ಮ ಹಳೆ ಮೈಸೂರು. ಇದೆಲ್ಲ ಆ ಕಾಲಕ್ಕೆ ಆಧುನಿಕತೆ ಇಲ್ಲದೆ ಇದ್ರೂ ಕೂಡ ಆಧುನಿಕವಾಗಿ ಆಗಿರ್ತಕ್ಕಂತ ಕೆಲಸ. ನೀರನ್ನ ರಕ್ಷಣೆ ಮಾಡಿ ತಡೆದು ನೀರನ್ನ ಭೂಮಿಗೆ ಹಿಂಗಿಸುವಂತ ಕೆಲಸ ಮಾಡಿ ಆ ನೀರು ವಾಟರ್ ಟೇಬಲ್ ಜಾಸ್ತಿ ಆದ್ರೆ ನಮಗೆಲ್ಲ ಈಗ ನಿಮಗೆ 1200 ಅಡಿ ಬೋರ್ವೆಲ್ ಕೊರಿತೀವಿ ನಾವು. ಆಗ 20 ಅಡಿಗೆ ಬಾವಿ, 20 ಅಡಿಗೆ ನೀರು ಸಿಗ್ತಾ ಇತ್ತು. ನಾವೆಲ್ಲ ಚಿಕ್ಕ ಹುಡುಗರು ಇರುವಾಗ 20 ಅಡಿಗೆಲ್ಲ ನೀರು ಸಿಗೋದು ಬುದ್ಧಿ. ಈಗ 1200 ಅಡಿ ಹೋಗ್ತೀವಿ ಬೋರ್ವೆಲ್ ಕೊಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅವತ್ತು ಅವರು ಆ ಕೆರೆಗಳನ್ನ ರಕ್ಷಣೆ ಮಾಡಿ ಕೆರೆಗಳನ್ನ ಕೆರೆಗಳಲ್ಲಿ ನೀರು ನಿಲ್ಲಿಸಿ ಆ ನೀರು ನಮಗೆ ಉಪಯೋಗ ಆಗುವಂತ ಕೆಲಸ ಮಾಡಿದ್ರಲ್ಲ. ಬೆಂಗಳೂರಿನಲ್ಲಿ ಆ ಕಾಲಕ್ಕೆ ಹೇಳ್ತಾರೆ, ಕೆಂಪೇಗೌಡರ ಕತೆ ಹೇಳ್ತಾರೆ, ಜೊತೆಗೆ ಬೇರೆಯವರು ಕೂಡ ಕಟ್ಟಿದ್ದಾರೆ. ಸುಮಾರು 350-400 ಕೆರೆಗಳು ಬೆಂಗಳೂರಿನ ಈಗಿನ ಬೆಂಗಳೂರಿನಲ್ಲಿ. ಈಗ 20 ಇಲ್ಲ, ಅಲ್ಲಿ ಎಲ್ಲ ಎನ್ಕ್ರೋಚ್ ಆಗಿ ಸೈಟ್ಗಳು ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳು ಬಂದ್ಬಿಟ್ಟಿದ್ದಾವೆ. ಅಲ್ಲಿ ಕೆರೆಗಳೆಲ್ಲ ಹೊರಟೋಗಿದೆ. ಈಗ ನಾವು ಬಸ್ ಸ್ಟ್ಯಾಂಡು KSRTC ಬಸ್ ಸ್ಟ್ಯಾಂಡು ಕೆಂಪಾಂಬುದಿ ಕೆರೆ ಅಂತ, ಬಹಳ ದೊಡ್ಡ ಕೆರೆ ಅದು. ಅದನ್ನ ಎಲ್ಲ ನಾವು ಈಗ ಆಧುನಿಕವಾಗಿ ಉಪಯೋಗ ಮಾಡ್ಕೊಳ್ತಾವಂತ ರೀತಿಯಲ್ಲಿ ಆಗಿದೆ. ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಇಲ್ಲಿನ ಈ ಕೆರೆಯನ್ನ ಉಳಿಸೋದಕ್ಕೆ ನಮ್ಮ ಸಮಿತಿಯವರು, ಈ ಸುತ್ತ ಇರ್ತಕ್ಕಂಥ ರೈತರು ಸಮಿತಿಯವರು ನಾಗರಿಕ ಸಮಿತಿಯನ್ನು ಮಾಡಿಕೊಂಡು ವಿಧ ವಿಧವಾಗಿ ಕೇಳ್ಕೊಂಡಿದ್ದಾರೆ ಸರ್ಕಾರಕ್ಕೆ ಅಥವಾ ಕಾರ್ಪೊರೇಷನ್ಗೆ. ಜನ ನಾವೆಲ್ಲ ಹೆಂಗೆ ಅಂದರೆ ಯಾರೋ ಬಂದು ಕೇಳಿದ್ರೆ ಸರ್ಕಾರದ ಜಮೀನಲ್ವಾ ಹಂಚ್ಕೊಟ್ಬಿಡೋದು. ಅವರು ನಿಮಗೆ 3 ಜನರಿಗೆ ಸ್ಮಶಾನಕ್ಕೆ ಕೊಟ್ಬಿಟ್ಟಿದ್ದಾರೆ ಈ ಕೆರೆ. 3 ಸಮುದಾಯಗಳಿಗೆ ಸ್ಮಶಾನ. ನಿಂದೊಂದು 2 ಎಕರೆ ತಗೋ, ನಿಂದೊಂದು 2 ಎಕರೆ ತಗೋ, ನೀನೊಂದು 2 ಎಕರೆ ತಗೋ ಅಂತ ಹೇಳಿ 3 ಜನರಿಗೆ ಸ್ಮಶಾನಕ್ಕೆ ಕೊಟ್ಬಿಟ್ಟಿದ್ದಾರೆ. ಅದನ್ನು ವಿರೋಧ ಮಾಡಿ ಈ ಸಮಿತಿಯವರು, ನಾಗರಿಕ ಸಮಿತಿಯವರು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ, ಕಾರ್ಪೊರೇಷನ್ ಅವ್ರಿಗೆ ತಿಳಿಸಿದ್ದಾರೆ, ಏನೂ ಆಗಲಿಲ್ಲ. ಕಡೆಗೆ ಹೋಗಿ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಸ್ಟೇ ತೊಗೊಂಡು ಬಂದು ಆ ಡೈರೆಕ್ಷನ್ ತೊಗೊಂಡು ಬಂದು ಈ ಕೆರೆ 8 ಎಕರೆ ಭೂಮಿಯನ್ನು ಉಳಿಸಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವ್ರು ಉಳಿಸ್ದೇ ಹೋಗಿದ್ರೆ ಈ ಕೆರೆ ಉಳಿತಾ ಇರಲಿಲ್ಲ. ಆ ಉಳಿದಿರ್ತಕ್ಕಂಥ ಕೆರೆಗೆ ಇವತ್ತು ಪುನಶ್ಚೇತನ ಮಾಡಿ ಈ ಕೆರೆ, ಈ ಪರಿಸರ ಉಳಿಬೇಕು ಅಂತೇಳಿ ಇಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಮೇಯರ್ ಇದ್ದಾರೆ, ಕಾರ್ಪೊರೇಷನ್ನ ಚೀಫ್ ಕಮಿಷನರು ಇದ್ದಾರೆ. ನಾನು ಅವರಿಬ್ಬರಿಗೂ ಸೂಚನೆ ಕೊಡ್ತಕ್ಕಂಥದ್ದು ಇದನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ನೀವು ಇಲ್ಲಿ ಏನು ಎನ್ಕ್ರೋಚ್ಮೆಂಟ್ ಆಗಿದೆ ಸರ್ವೆ ಮಾಡಿಸಿ ಅದನ್ನು ಮೊದಲು ತೆರವು ಮಾಡಿಸ್ಬೇಕು. ಯಾರೇ ದೊಡ್ಡವರಿರಲಿ, ನಾವು ಏನು ಪರವಾಗಿಲ್ಲ, ಅದು ಅವ್ರದ್ದೆಲ್ಲ ಆಸ್ತಿ. ದೊಡ್ಡ ದೊಡ್ಡವ್ರು ಯಾರೋ ಬಲಿಷ್ಠರಿದ್ದು ನಾವು ತಡೆಯೋದಕ್ಕೆ ಬಂದರೆ ಅವ್ರಿಗೆ ನಾವಿದ್ದೀವಿ, ನಮ್ಮ ಅಶೋಕ್ ಇದ್ದಾರೆ, ಏನು ತೊಂದರೆ ಇಲ್ಲ. ಆದರೆ ಸರ್ಕಾರದ ಜಮೀನನ್ನ ಸಾರ್ವಜನಿಕವಾಗಿ ಉಪಯೋಗಿಸ್ತಕ್ಕಂಥದ್ದನ್ನು ತಾವು ಉಪಯೋಗಿಸ್ತೀವಿ ಅಂದರೆ ಅದಕ್ಕೆ ಬಿಡೋದಿಲ್ಲ ನಾವು. ಆದ್ದರಿಂದ ಅವರನ್ನು ತೆರವುಗೊಳಿಸಿ ಇಲ್ಲಿ ಇದನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹಯಸ್ಸಿಂತೆಲ್ಲ ಅದನ್ನೆಲ್ಲ ತೆಗೆಸಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂಥೇಳಿ ನಾನು ನಮ್ಮ ಕಮಿಷನರ್ ಅವ್ರಿಗೆ ಮತ್ತು ಮೇಯರ್ ಅವ್ರಿಗೆ, ಇಲ್ಲಿನ ಕಾರ್ಪೊರೇಟರ್ ನಮ್ಮ ಸಹೋದರಿ ಇದ್ದಾರೆ ಅವ್ರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ನಾವು ಏನು ಸಹಕಾರ ಕೊಡಬೇಕು, ಜ್ಯೋತಿ ಮತ್ತು ನಾನು ಇಬ್ಬರೂ ಸಹ ಆ ಸಹಕಾರವನ್ನು ಕೊಡ್ತೇವೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಉದ್ದೇಶ ರಾಜ್ಯ ಸರ್ಕಾರ ಈ ದೃಷ್ಟಿಯಲ್ಲಿ ನಾವು ನೀರನ್ನು ಶೇಖರಣೆ ಮಾಡುವಂಥದ್ದು, ಜನಗಳಿಗೆ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಇದು ನಮ್ಮ ಆದ್ಯತೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಜಲ್ ಜೀವನ್ ಮಿಷನ್ ಅಂತೇಳಿ
ಜೆ ಜೆ ಎಂ ಜೆ ಜೆ ಎಂ ಅಂತ ಕರೀತಾರೆ. ಜೆ ಜೆ ಎಂ ಕಾರ್ಯಕ್ರಮ ಮನೆ ಮನೆಗೂ ನೆಲ್ಲಿ ಹಾಕ್ಕೊಡ್ತಕ್ಕಂಥ ಕಾರ್ಯಕ್ರಮ, ಅದನ್ನು ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭ ಆಗಿದೆ. ಸಾವಿರಾರು ಜನ, ಲಕ್ಷಾಂತರ ಜನ ಮನೆ ಮನೆಗೆ ನಲ್ಲಿಯನ್ನು ಹಾಕ್ತಕ್ಕಂಥ ಕೆಲಸ ನಡೀತಾ ಇದೆ. ನಮ್ಮ ಜಿಲ್ಲೆಗೆ ಸುಮಾರು 2,500 ಕೋಟಿ ರೂಪಾಯಿ ಮಂಜೂರಾಗಿದೆ, ಆ ಕೆಲಸ ನಡೀತಾ ಇದೆ. ಆದ್ದರಿಂದ ನಮ್ಮ ಆದ್ಯತೆ ಏನು, ಸರ್ಕಾರದ ಆದ್ಯತೆ ಏನು, ಜನರಿಗೆ ಕುಡಿಯೋ ನೀರನ್ನು ಕೊಡಬೇಕು, ಶುದ್ಧವಾಗಿರ್ತಕ್ಕಂಥ ಕುಡಿಯೋ ನೀರನ್ನು ಕೊಡಬೇಕು. ಈಗ ನೀವು ಮನೆಗಳು ಕಟ್ಬಿಟ್ಟಿದ್ದೀರಿ ಇಲ್ಲೆಲ್ಲ, ಇದೆಲ್ಲ ಪ್ರೈವೇಟ್ ಲೇಔಟ್ಸ್, ಎಲ್ಲ ಮನೆ ಕಟ್ಕೊಂಡಿದ್ದೀರಿ, ಹೆಂಗೆಂಗೆ ಬೇಕೋ ನಿಮ್ಮ ಇಷ್ಟಕ್ಕೆ ಬಂದಂಗೆ ಮನೆ ಕಟ್ಕೊಂಡಿದ್ದೀರಿ. ರಸ್ತೆ ಮಾಡಬೇಕು, ಅದು ಸರ್ಕಾರದ ಅಥವಾ ಕಾರ್ಪೊರೇಷನ್ನ ಜವಾಬ್ದಾರಿ. ಕುಡಿಯೋ ನೀರು ಕೊಡಬೇಕು, ಕಾರ್ಪೊರೇಷನ್ನ ಜವಾಬ್ದಾರಿ. ಹಾಗಾಗಿ ಈ ಜವಾಬ್ದಾರಿಯನ್ನು ನಮ್ಮಗಳ ತಲೆ ಮೇಲೆ ಹೇರಿಬಿಟ್ಟಿದ್ದೀರಿ. ತುಮಕೂರು ಪಟ್ಟಣಕ್ಕೆ ಕುಡಿಯೋದಕ್ಕೆ 2 ದಿವಸಕ್ಕೆ ನೀರು ಇರ್ತಾ ಇರಲಿಲ್ಲ. ಮೊದಲು ಮೈದಾಳದ ಕೆರೆಯಲ್ಲಿ ಆ ಕೆಂಪು ನೀರು ಬರ್ತಾ ಇತ್ತು, ಕೆಂಪು ನೀರು ಬರೋದು, ಕುಡಿದಿದ್ದೀರಾ ನೀವು ಕೆಂಪು ನೀರು? ಈಗ ಸ್ವಲ್ಪ ಬಣ್ಣ ಬದಲಾಗಿದೆ, ಯಾಕೆಂದರೆ ನಾವು ಹೇಮಾವತಿಯಿಂದ ನೀರು ತಗೊಂಡು ಬಂದು ತುಮಕೂರಿಗೆ ಹೇಮಾವತಿ ನೀರನ್ನು ಕೊಡ್ತಾ ಇದ್ವಿ. ಮೊನ್ನೆ ಇನ್ನೇನು 3 ದಿನಕ್ಕೆ ಬಂದ್ಬಿಟ್ಟಿದ್ವಿ, ಅದನ್ನು ಗಲಾಟೆ ಮಾಡಿ ಏನೋ ಮಾಡಿಕೊಂಡು ಹಾಸನದಿಂದ ನೀರನ್ನು ತಂದು ಬುಗುಡ್ನಳ್ಳಿ ಕೆರೆಗೆ ತುಂಬಿಕೊಂಡಿದ್ದೀವಿ. ಬಹುಶಃ ಮುಂದಿನ ದಿನದಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಇದರ ಜೊತೆಗೆ ಎತ್ತಿನೊಳೆ ಯೋಜನೆ ಅಂತೇಳಿ ಇನ್ನೊಂದು ಯೋಜನೆಯನ್ನು ಮಾಡಿ ಅದರಿಂದನೂ ಕೂಡ ತುಮಕೂರಿಗೆ ನೀರು ಬರೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಯೋಜನೆಯನ್ನು ರೂಪಿಸಿದ್ದೇವೆ. ಬಹುಶಃ ಅದು ಇನ್ನೂ 1 ವರ್ಷ ಅಥವಾ 2 ವರ್ಷ ಆದರೂ ಆಗಬಹುದು ಅಂತೇಳಿ ಭಾಳ ತ್ವರಿತವಾಗಿ ಕೆಲಸ ನಡೀತಾ ಇದೆ. ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೆಲಸ ಮುಗಿದು ತುಮಕೂರಿಗೆ ಮತ್ತಷ್ಟು ನೀರನ್ನು ಹೆಚ್ಚು ಕೊಡೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ವೇಗವಾಗಿ ಬೆಳೀತಾ ಇದೆ ತುಮಕೂರು. ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ ಬಹುಶಃ ಇನ್ನೊಂದು 2 ವರ್ಷ ಅಥವಾ 5 ವರ್ಷದಲ್ಲಿ ತುಮಕೂರಿಗೂ ಬೆಂಗಳೂರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ತುಮಕೂರು ಅಂದರೆ ಯಾವ ತುಮಕೂರು? ಅದೇ ಬೆಂಗಳೂರಿಂದ ಮುಂದಕ್ಕೆ ಹೋಗಿದೆಯಲ್ಲ ಅದು ಅಂತ. ತುಮಕೂರು ಬೆಂಗಳೂರಿನ ಎಕ್ಸ್ಟೆನ್ಷನ್ ಆಗ್ಬಿಡುತ್ತೆ, ಆ ರೀತಿ ವೇಗವಾಗಿ ಬೆಳೀತಾ ಇದೆ. ಇವತ್ತು ಇಂಡಸ್ಟ್ರಿಗಳು ಬರ್ತಾ ಇದೆ, ಬೇಕಾದಂಗೆ ಜನಗಳು ಕೂಡ ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಬೆಂಗಳೂರು ಭಾಳ ಕಷ್ಟ ಸ್ವಾಮಿ ಜೀವನ ಮಾಡೋದು, ಅಲ್ಲಿ ಬೆಲೆ ಜಾಸ್ತಿ ಅದು ಇದು ಹೇಳಿಕೊಂಡು ತುಮಕೂರಿಗೆ ಬಂದು ಇಲ್ಲಿ ಕೂಡ ಬೆಲೆ ಜಾಸ್ತಿ ಮಾಡೋಣ ಅಂತ ಬರ್ತಾರೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಪರಿಸರ ಚೆನ್ನಾಗಿದೆ, ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕುತ್ತೆ, ಒಳ್ಳೆ ಶಿಕ್ಷ ಚಿದಾನಂದಂಥವರಿಗೆ ಅನುಕೂಲ ಆಗುತ್ತೆ. ಇರಲಿ, ಅವರು ಸಾವುಕಾರ ಆಗ್ಬೇಕಲ್ಲ. ಚಿದಾನಂದು ಇನ್ನೂ ಆಗಬೇಕು, ಅಷ್ಟಕ್ಕೆ ಸಾಲದಿಲ್ಲ. ಆದ್ದರಿಂದ ಇವತ್ತು ಈ ತುಮಕೂರನ್ನು ನಾವೆಲ್ಲರೂ ಕೂಡ ನಾವು ನೀವು ಎಲ್ಲ ಸೇರಿಕೊಂಡು ಒಂದಿಷ್ಟು ಚಂದ ಮಾಡೋಣ. ಯಾಕೆಂದರೆ ಈಗ ತಾನೇ ನಾನು ಹೇಳ್ತಾ ಇದ್ದೆ ಜ್ಯೋತಿಯವರಿಗೆ, ನಮ್ಮ ಮೇಯರ್ ಅವರಿಗೆ, ಕಾರ್ಪೊರೇಟರ್ಸ್ಗಳಿಗೆ, ಒಂದಿಷ್ಟು ಲಕ್ಷಣವಾಗಿ ಇಡಿಯಪ್ಪ ತುಮಕೂರನ್ನು. ನಮ್ಮ ತುಮಕೂರು ಚೆನ್ನಾಗಿ ಕಾಣಿಸ್ಬೇಕು. ಯಾರಾದರೂ ಬಂದು ನಮ್ಮೂರು ನೋಡಿದ್ರೆ ಏನ್ರಿ ಹಂಗಿದೆ ಆ ಊರ ಅದು ಅನ್ಬಾರ್ದು. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೋಗಿ ನೋಡಿದ್ರೆ ಭಾಳ ಸುಂದರವಾಗಿ ಇಟ್ಟಿದ್ದಾರೆ, ಬೀದಿಗಳೆಲ್ಲ ಕ್ಲೀನಾಗಿದ್ದಾವೆ. ಮೈಸೂರನ್ನ ಈಗ ನಂಬರ್ 1 ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅದು ಪ್ರೈಸ್ ತೊಗೊಂಡ್ರು ಒಂದ್ಸಾರಿ ಸ್ಮಾರ್ಟ್ ಸಿಟಿ ಬಿಡಪ್ಪ, ಅದನ್ನ ಹೇಳಕ್ ಹೋಗ್ಬೇಡ ಸುಮ್ಮನೆ. ಆದ್ರಿಂದ ಇವತ್ತು ನಾವು ಅದನ್ನು ಆ ಮಟ್ಟಕ್ಕೆ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂಥೇಳಿ ನನಗನ್ಸುತ್ತೆ. ಆ ದೃಷ್ಟಿಯಲ್ಲಿ ಕಾರ್ಪೊರೇಷನ್ನವರು ಕ್ರಮ ತಗೋಬೇಕು ಅಂಥೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೇನೆ. ಮತ್ತು ಇವತ್ತು ಮತ್ತೊಂದು ಬಾರಿ ನಾನು ಶ್ರೀ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದ ಈ ಚಟುವಟಿಕೆಗಳನ್ನು ಅತ್ಯಂತ ತುಂಬು ಮನಸ್ಸಿನಿಂದ ಶ್ಲಾಘಿಸ್ತೇನೆ. ಮತ್ತು ಸನ್ಮಾನ್ಯ ವೀರೇಂದ್ರ ಹೆಗಡೆಯವರಿಗೆ ಇನ್ನೂ ಭಗವಂತ ಹೆಚ್ಚಿನ ಆಯುಷ್ಯನ್ನು ಕೊಡಲಿ,